ರಾಜ್ಯದಲ್ಲಿ ಡಬ್ಬಿಂಗ್ ಸಿನಿಮಾ ಪ್ರದರ್ಶನವನ್ನು ವಿರೋಧ ಮಾಡಿದ ಕಾರಣ. ಭಾರತದ ಸ್ಪರ್ಧಾತ್ಮಕ ಆಯೋಗ, ಕನ್ನಡ ಒಕ್ಕೂಟ, ವಾಣಿಜ್ಯ ಮಂಡಳಿ ಸೇರಿದಂತೆ ಹಲವರಿಗೆ ಲಕ್ಷಾಂತರ ದಂಡ ಹಾಕಿತ್ತು. ದಂಡ ಹಾಕಿಸಿಕೊಂಡವರ ಪಟ್ಟಿಯಲ್ಲಿ ನಟ ಜಗ್ಗೇಶ್ ಕೂಡ ಸೇರಿಕೊಂಡಿದ್ರು. ಭಾರತದ ಸ್ಪರ್ಧಾತ್ಮಕ ಆಯೋಗವು ಡಬ್ಬಿಂಗ್ ವಿರೋಧಿಸಿ ಮಾತನಾಡಿದ್ದಾರೆ ಅನ್ನೋ ಕಾರಣದಿಂದಾಗಿ ನಟ ಜಗ್ಗೇಶ್ ಅವರಿಗೆ 2,71,286 ರೂಪಾಯಿ ದಂಡವನ್ನು ಹಾಕಿತ್ತು. ಈ ಬಗ್ಗೆ ನಟ ಜಗ್ಗೇಶ್ ಇಂದು ತಮ್ಮ ಸಿನಿಮಾದ ಸುದ್ದಿಗೋಷ್ಠಿಯೊಂದರಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಚಿತ್ರರಂಗಕ್ಕಾಗಿ ಹೋರಾಟ ಮಾಡಿತ್ತು, ಜಗ್ಗೇಶ್ಗೋಸ್ಕರ ಅಲ್ಲ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕರೆದಿದ್ದಕ್ಕೆ ಹೋಗಿದ್ದೆ, ಸ್ವಾರ್ಥಕ್ಕಾಗಿ ಹೋಗಿರಲಿಲ್ಲ. ಡಬ್ಬಿಂಗ್ ಮಾಡಿರುವವರಿಗೆ ಲಾಸ್ ಆಗಿರಬೇಕು, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ, ಮಾಡಿಕೊಳ್ಳಿ. ಕಾನೂನಿನ ಮುಂದೆ ನಾನು ದೊಡ್ಡವನಲ್ಲ, ಹೋರಾಟ ಮಾಡ್ತೀನಿ, ಮೇಲ್ಮನವಿ ಸಲ್ಲಿಸ್ತೀನಿ. ನಾನು ಸುಪ್ರೀಂ ಕೋರ್ಟ್ ಆದೇಶ ಬರುವುದಕ್ಕೂ ಮುನ್ನ ಮಾತನಾಡಿತ್ತು, ಆದೇಶ ಬಂದ ನಂತರ ಮಾತನಾಡಿಲ್ಲ ಅಂದಿದ್ದಾರೆ ಜಗ್ಗೇಶ್. ಇನ್ನು ಜಗ್ಗೇಶ್ ಅಷ್ಟೇ ಅಲ್ಲದೆ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ಸಾರಾ ಗೋವಿಂದ್ಗೆ 15,211 ರೂಪಾಯಿ ದಂಡವನ್ನು ವಿಧಿಸಿತ್ತು. ಅಷ್ಟೇ ಅಲ್ಲದೆ ಡಬ್ಬಿಂಗ್ ವಿರೋಧಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಹಾಗೂ ಕನ್ನಡ ಒಕ್ಕೂಟಕ್ಕೆ ಪ್ರತ್ಯೇಕವಾಗಿ ದಂಡ ವಿಧಿಸುವುದಾಗಿ ಸಹ ಹೇಳಿತ್ತು. ಕನ್ನಡದಲ್ಲಿ ಡಬ್ಬಿಂಗ್ ಸಿನಿಮಾ ಬಿಡುಗಡೆಯಾಗುವುದನ್ನು ವಿರೋಧಿಸಿ ವಾಟಾಳ್ ನಾಗರಾಜ್, ನಟ ಜಗ್ಗೇಶ್, ಸಾರಾ ಗೋವಿಂದು, ಕರ್ನಾಟಕ ವಾಣಿಜ್ಯ ಮಂಡಳಿ, ಕನ್ನಡ ಒಕ್ಕೂಟ ಹೋರಾಟ ಮಾಡಿತ್ತು. ಕನ್ನಡಕ್ಕಾಗಿ ಮಾಡಿದ ಹೋರಾಟವೇ ಈಗ ಇವರಿಗೆ ಸಮಸ್ಯೆಯನ್ನು ತಂದೊಡ್ಡಿದೆ.